1997ರಲ್ಲಿ ಇನ್ನೂ ಮಗನು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ, ಹೃದಯಾಪಘಾತ, ಶಸ್ತ್ರಚಿಕಿತ್ಸೆ. ದೊಡ್ಡ ಸಾಕ್ಷಿ ಬೋಧಕರಾದ ಎಸ್ ಬಿ ರಾಜು. ನಮಸ್ಕಾರ ದೇವರ ಮಕ್ಕಳೇ, ಹೇಗಿದ್ದೀರಾ? ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆದಾಗಲೂ ಈ ಒಂದು ಐ ವಾಕ್ ಥ್ರೂ ದ ವ್ಯಾಲಿ ಆಫ್ ಶ್ಯಾಡೋ ಆಫ್ ಡೆತ್. ಸಾಕ್ಷಿಯ ಸಮಯ. ಸಾಕ್ಷಿ ಭಕ್ತಿ ಅಭಿವೃದ್ಧಿಗೆ ಮಾರ್ಗ. ಬನ್ನಿ ಸಾಕ್ಷಿಯನ್ನು ಕೇಳೋಣ. ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ನಮಸ್ಕಾರ ಬೋಧಕರಾದ ಎಸ್ ಬಿ ರಾಜು ಅವರೇ. ನಮಸ್ಕಾರ ಪಾಸ್ಟರ್. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಮ್ಮ ಈ ದೂರದರ್ಶನ ಕೇಂದ್ರದಲ್ಲಿ ನಾವು ಸಾಕ್ಷಿಗಳಿಗೆ ಸಾಕಷ್ಟು ಹುಮ್ಮಸ್ಸನ್ನು ಕೊಟ್ಟು ಅವರಿಗೆ ನಾವು ನಮ್ಮದೇ ಆದಂಥ ಒಂದು ಪ್ರೀತಿಯನ್ನು ನಾವು ತೋರಿಸ್ಪಡ್ತೀವಿ ನಮ್ಮ ಕಾರ್ಯಕ್ರಮಗಳ ಮೂಲಕ. ಇವತ್ತು ನೀವು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಿಮ್ಮಲ್ಲಿ ಒಂದು ಸಾಕ್ಷಿ ಇದೆ. ಜೀವನದಲ್ಲಿ ಎಲ್ಲ ಚೆನ್ನಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನೂ ತೊಂದರೆ ಇಲ್ಲ, ಆದರೆ ಯಾವುದೋ ಒಂದು ಕ್ಷಣದಲ್ಲಿ ಜೀವನದ ದಿಕ್ಕು ಬದಲಾಗ್ತಕ್ಕಂಥ ಒಂದು ಅನುಭವ ನಿಮ್ಮದಾಗಿದೆ. ಹೇಳಿ, ಯಾವಾಗ, ಏನು, ಯಾವಾಗ ಶುರುವಾಯಿತು? ನವೆಂಬರ್ 3ನೇ ತಾರೀಕು 1997ನೇ ಇಸವಿ ಕಚೇರಿಯ ಒಳಗೆ ನಾನು ಪ್ರಾರ್ಥನೆಯನ್ನು ನಡೆಸಿದೆ. ಆನಂತರ ನನ್ನ ಚೇಂಬರ್ಗೆ ಹೋಗಿ ಕೂತ್ಕೊಂಡೆ. 9:10 ನನ್ನ ಶರೀರದಲ್ಲಿ ಎಲ್ಲ ತಣ್ಣಗಾಯ್ತು ಬಂತು. ಏನಂತ ಗೊತ್ತಿಲ್ಲ, ನನಗೊಂದು ವಿಸ್ಮಯ, ಆದರೆ ಜ್ಞಾನ ಮಾತ್ರ ಹೋಗಿಲ್ಲ. ಚೆನ್ನಾಗಿ ಒಂದು ದೊಡ್ಡ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಏನು ವಯಸ್ಸಾಗಿತ್ತು ಪಾಸ್ಟರ್? ಆವಾಗ 57ನೇ ವರ್ಷ ನಡೀತಾ ಇತ್ತು. ಆನಂತರ ಅಲ್ಲಿ ಕುಳಿತುಕೊಂಡು ಆದ ಸ್ವಲ್ಪ ಹೊತ್ತಿನಲ್ಲಿ ಪ್ರಾರ್ಥನೆ ಮಾಡಿದ ತಕ್ಷಣ ನನ್ನ ಮೈ ಎಲ್ಲ ತಣ್ಣಗಾಯಿತು. ಏನಂತ ಗೊತ್ತಿಲ್ಲ, ಕಾಲುಗಳು ನಿಂತು ಹೋಯಿತು, ಎಳಿಲಿಕ್ಕಾಗಲಿಲ್ಲ, ಜ್ಞಾನ ಇಲ್ಲ, ಕೈಗಳು ಕೂಡ ನಿಂತು ಹೋಯಿತು, ಎದೆ ತುಂಬ ನೋವಲಿಕ್ಕೆ ಪ್ರಾರಂಭವಾಯಿತು. ಯಾವ ಭಾಗದಲ್ಲಿ ನೋವು ಶುರುವಾಯಿತು ಅಂತ ಯಾವುದಾದ್ರು? ಎಡಭಾಗದಲ್ಲಿ, ಈ ಸ್ಥಳದಲ್ಲಿ. ಓಕೆ. ತುಂಬ ನೋವು, ಅಧಿಕವಾದ ನೋವಾಯಿತು. ಆ ನೋವನ್ನು ನೀವು ಒಂದು ವೇಳೆ ಪದಗಳಲ್ಲಿ ಹೇಳೋಕ್ಕೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಕೈಲಿ ಆಗೋದಿಲ್ಲ, ಆದರೆ ನೀವು ಪ್ರಯತ್ನ ಪಟ್ಟು ಆ ನೋವು ಹೇಗಿತ್ತು ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತೀರಾ? ನೋವು ಹೇಗಿತ್ತು ಅಂತ ಹೇಳಿದ್ರೆ ಪ್ರಾಣ ಹೋಗುವಷ್ಟು. ಓಕೆ. ದೇಹವೆಲ್ಲ ಹಿಡಿತವಾಗಿತ್ತು. ಓಕೆ. ಅದು ಆ ಸಮಯದಲ್ಲಿ ನನಗೇನು ಗೊತ್ತಿಲ್ವಲ್ಲ ಅಂತ ಹೇಳಿ ಕಣ್ಣು ಮುಚ್ಚಿಕೊಂಡೆ. ಓಕೆ. ಅಷ್ಟು ನೋವು, ಸಹಿಸ್ಲಿಕ್ಕಾಗದಂಥ ಬಾಧೆ. ಓಕೆ. ಶರೀರದಲ್ಲಿ ಎಲ್ಲ ಹೊರಟು ಹೋಯಿತು. ಓಕೆ. ನಾವು ಈಗ ಯಾವ ಸಾಕ್ಷಿಯದ ಎಡೆಗೆ ಬರ್ತಾ ಇದ್ದೀವಿ ಅಂತ ನಮ್ಮ ಪ್ರಿಯ ವೀಕ್ಷಕರಿಗೆ ಈಗಾಗಲೇ ಗೊತ್ತಾಗಿರ್ತದೆ. ಆದರೆ ನಾವು ಇನ್ನೂ ಆಳಕ್ಕೆ ಹೋಗುವ ಮುನ್ನ ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ನಮಗೆ ಪರಿಚಯ ಮಾಡಿಕೊಳ್ಳಿ. ನಿಮ್ಮ ಶ್ರೀಮತಿಯ ಬಗ್ಗೆ, ನಿಮ್ಮ ಮಗಳ ಬಗ್ಗೆ, ನಿಮ್ಮ ಮಗನ ಬಗ್ಗೆ. ನನ್ನ ಶ್ರೀಮತಿ ಮೊದಲು ಅವಳು ಉಪಾಧ್ಯಾಯಿನಿ ಆಗಿದ್ಲು. ಅನಂತರ ನಮ್ಮ ಕಚೇರಿಯಲ್ಲಿ ಸೆಕ್ಷನ್ ಆಫೀಸ್ನಲ್ಲಿಯೇ ಅವಳು ಕ್ಯಾಶ್ ಡಿಪಾರ್ಟ್ಮೆಂಟ್ನಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡಿದ್ಲು. ಓಕೆ. ಬಹಳ ಒಳ್ಳೆ ನಂಬಿಗಸ್ತಂಥ ಸ್ತ್ರೀ. ಓಕೆ. ನಿಮ್ಮ ಮಗಳ ಸೇವೆಗೆ ಸ್ಫೂರ್ತಿ ಕೊಟ್ಟವಳು. ಓಕೆ. ನನ್ನ ಮಗಳು ಅವಳು ಗ್ರ್ಯಾಜುಯೇಟ್ ಆಗಿ ಅವಳು ಕೂಡ ಅವಳ ಜೀವನದಲ್ಲಿ ನನ್ನನ್ನು ಅಪೂರ್ವವಾದ ರೀತಿಯಲ್ಲಿ ಪ್ರೀತಿ ಮಾಡಿದವಳು. ಓಕೆ. ನಿಮ್ಮ ಮಗನು? ಮಗನು ಆತನು ಕೂಡ ಗ್ರ್ಯಾಜುಯೇಟು, ಆತನು ಕೂಡ ಒಂದು ಒಳ್ಳೆಯ ಸಂಸ್ಥೆಯೊಳಗೆ ಉದ್ಯೋಗದಲ್ಲಿ ಕಾರ್ಯದಲ್ಲಿದ್ದಾನೆ. ಈ ಒಂದು ಘಟನೆ ನಡೀತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಹೌದು ಈ ಘಟನೆ ಈಗ ಶುರು ಮಾಡಿದ್ದೀರ ನೀವು. ಆ ಘಟನೆ ನಡೆಯುವಾಗ ನಿಮ್ಮ ಮಗಳು, ನಿಮ್ಮ ಮಗನು ಇನ್ನೂ ಯಾವ ಸ್ಥಿತಿಯಲ್ಲಿದ್ದರು? ಅವರು ಓದ್ತಾ ಇದ್ರಾ ಅಥವಾ ಮದುವೆ ಆಗಿತ್ತಾ? ಇನ್ನೂ ಯಾವ ಸ್ಥಿತಿಯಲ್ಲಿದ್ದರು ಅವರು? ನನ್ನ ಮಗಳಿಗೆ ಮದುವೆ ಆಗಿರಲಿಲ್ಲ. ಮಗಳಿಗೆ ಮದುವೆ ಆಗಿರಲಿಲ್ಲ. ನನ್ನ ಮಗನು ಆ ಸಮಯದಲ್ಲಿ ಇನ್ನೂ ಕೆಲಸದಲ್ಲಿ ಇರಲಿಲ್ಲ. ಓದ್ತಾ ಇದ್ದಾನೆ. ಓಕೆ. ಈಗ ಮುಂದುವರಿಸಿ, ಏಕೆಂದರೆ ನಮ್ಮ ಪ್ರಿಯ ವೀಕ್ಷಕರಿಗೆ ಈ ಸಾಕ್ಷಿ ನಡೆದಂಥ ಸಮಯದಲ್ಲಿ ಅವರವರ ಜೀವನದ ಹಿನ್ನೆಲೆ ಹೇಗಿತ್ತು, ಅವರು
ಈ ಒಂದು ಘಟನೆ ನಡೀತಕ್ಕಂಥ ಸಂದರ್ಭದಲ್ಲಿ ಓಕೆ ಇನ್ನೂ ನಮಗೆ ಜವಾಬ್ದಾರಿಗಳು ಇನ್ನೂ ಎಷ್ಟೋ ಇದೆ ಎಂಬತಕ್ಕಂಥ ಸಂದರ್ಭದಲ್ಲಿ ಈ ಘಟನೆ ನಡೆಯಿತು. ಮುಂದುವರಿಸಿ. ಆನಂತರ ಆ ದಿವಸದಲ್ಲಿ ನೋವಿನ ಬಾಧೆಯಿಂದ ನಾನು ತತ್ತರಿಸಿ ಹೋದೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತಿನಲ್ಲೇ ಅಲ್ಲೇ ಕಣ್ಣು ಮುಚ್ಚಿ ಕುಳಿತು ಕುರ್ಚಿಯಲ್ಲಿ, ದೇವ್ರೆ ನಿನ್ನ ಚಿತ್ತ ನೆರವೇರಲಿ, ಅದು ನನಗೆ ಹಾರ್ಟ್ ಅಟ್ಯಾಕ್ ಅಂತ ತಿಳ್ಕೊಂಡ ನಂತರ ನಾನು ಈ ಲೋಕ ಬಿಟ್ಟು ಹೋಗ್ತಾ ಇದ್ದೇನೆ, ನನ್ನ ಪ್ರಯಾಣ ಸುಖ ಮಾಡು, ಕೂಡಲೇ ನನಗೆ ಸುಖವಾದ ಸಾವನ್ನು ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿಕೊಂಡೆ. ಸೊ ನೀವು ಆ ಒಂದು ನೋವು ಬಂದಿದ ತಕ್ಷಣ ದೇವರಿಗೆ ನಿಮ್ಮನ್ನು ಒಪ್ಪಿಸ್ಬಿಟ್ಟೆ. ಪ್ರಿಯ ವೀಕ್ಷಕರೇ, ಒಂದು ಅನುಭವ ಶಾಲಿಯಾಗಿರ್ತಕ್ಕಂಥ ಒಬ್ಬ ಬೋಧಕರು, ಕ್ರೈಸ್ತಿಯ ಮಾರ್ಗದಲ್ಲಿ ನಡೆದಿರ್ತಕ್ಕಂಥ ಒಂದು ಬೋಧಕರು ಜೀವನದಲ್ಲಿ ಒಂದು ಅನಾರೋಗ್ಯದೆಡೆಗೆ ಹೋದ ಕ್ಷಣದಲ್ಲಿ ದೇವರೇ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ ಎಂಬತಕ್ಕಂಥದ್ದನ್ನು ನಿಮಗೆ ನನಗೆ ಹೇಳ್ತಾ ಇದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ದೇವರಿಗೆ ನಾವು ಹೇಳ್ತೀವಿ ಇದನ್ನು ಮಾಡಬೇಡಪ್ಪ ಅಂತ. ಆದರೆ ನಾವು ಈ ಸಾಕ್ಷಿಯ ಮೂಲಕ ಕಲಿತಕ್ಕಂಥದ್ದು ಏನು ಅಂದರೆ ನಿನ್ನ ಚಿತ್ತ ನೆರವೇರಲಿ. ಮುಂದುವರಿಸಿ ಬೋಧಕರೇ. ಅಷ್ಟೇ ನಾನು ಹೇಳಿದೆ, ಹೇಳಿ ಪ್ರಾರ್ಥನೆ ಮಾಡಿ ನನಗೆ ನನ್ನ ಪ್ರಾಣ ಹೋಗ್ತಾ ಇದೆಯಲ್ಲ ಅಂಥೇಳಿ ದೇವ್ರಿಗೆ ಒಪ್ಪಿಸ್ಕೊಟ್ಟೆ. ಏನೋ ಒಂದು ರೀತಿಯಾದ ಅದ್ಭುತವಾಯಿತು, ನನಗೆ ಗೊತ್ತಿಲ್ಲ. ಹಿಂದ್ಗಡೆ ಯಾರೋ ಕೈಗಳನ್ನು ಹಾಕಿ ತಳ್ಳಿದರು. ಓಕೆ, ಅದು ಏನು ಕೈ ಅಂತ ನನಗೆ ಗೊತ್ತಿಲ್ಲ. ಓಕೆ. ಸೊ ಅಲ್ಲಿವರೆಗೂ ನೀವು ಯಾರನ್ನೂ ಕರೀಲಿಲ್ಲ? ನಿಮ್ಮ ಯಾರನ್ನೂ ಕರೀಲಿಲ್ಲ? ನಿಮ್ಮ ಕಚೇರಿಯಲ್ಲಿ ಸಹ ಉದ್ಯೋಗಿಗಳನ್ನು ಯಾರನ್ನೂ ಕರೀಲಿಲ್ಲ? ನೀವು ಯಾರನ್ನೂ ಕರೀಲಿಲ್ಲ? ಓಕೆ. ನಿಮ್ಮ ಶ್ರೀಮತಿಗೆ ಫೋನ್ ಮಾಡಿದ್ರ? ಯಾರನ್ನೂ ಕರೀಲಿಲ್ಲ. ಓಕೆ. ಅಲ್ಲಿ ಕುಂತಲ್ಲೇ ದೇವ್ರಿಗೆ ನೆನೆಸ್ಕೊಂಡೆ. ಓಕೆ. ಅದು ಚಿತ್ತ ಒಪ್ಪಿದ ತಕ್ಷಣ ನಾನು ಯಾಕೆ ಹಂಗೆ ಕೇಳಿದೆ ಅಂತ ಹೇಳಿದ್ರೆ, ಈಗ ಮನುಷ್ಯರು ಸಾಧಾರಣವಾಗಿ ಒಂದು ಅನಾರೋಗ್ಯ ಅವರ ಕಡೆಗೆ ಬಂದಾಗ ಫಸ್ಟು ಸ್ನೇಹಿತರ ಹತ್ರ ಹೋಗ್ತಾರೆ, ಆಮೇಲೆ ಮನೆ ಸದಸ್ಯರ ಹತ್ರ ಹೋಗ್ತಾರೆ, ಇವ್ರ ಹತ್ರ ಎಲ್ಲ ಹೋಗಿ ಏನೂ ಆಗಲಿಲ್ಲ ಅಂದರೆ ಆಮೇಲೆ ದೇವ್ರ ಹತ್ರ ಹೋಗ್ತಾರೆ. ನೀವು ಮೊದಲೇ ಹೆಂಡತಿಯನ್ನು ಬಿಟ್ಟುಬಿಟ್ಟು ಸಹ ಉದ್ಯೋಗಗಳನ್ನು ಬಿಟ್ಟು ನೇರವಾಗಿ ಎಲ್ಲಿಂದ ಆರೋಗ್ಯ ಬರಬೇಕೋ ಅಲ್ಲೇ ಹೋಗಿದ್ದೀರಾ, ಏನಂತೀರ ಬೋಧಕರೆ? ಕರೆಕ್ಟು. ನಾನು ಯಾರನ್ನೂ ನೆನೆಸ್ಕೊಳ್ಳಿಲ್ಲ, ಹೆಂಡತಿ ಆಗಲಿ ಅಣ್ಣ ತಮ್ಮಂದಿರಾಗಲಿ ಅಕ್ಕ ತಂಗಿರೇ ಆಗಲಿ ನನ್ನ ಮಕ್ಕಳೇ ಆಗಲಿ ನೆನೆಸಲಿಲ್ಲ. ನೇರ ನನಗೆ ಇದು ಅಂತ್ಯ, ನನ್ನ ಪ್ರಾಣ ಹೋಗ್ತದೆ, ಇದು ಸಿವಿಯರ್ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾದ ತಕ್ಷಣ ಕೂಡಲೇ ನಾನು ದೇವ್ರ ಹತ್ರ ಹೋದೆ. ನಿನ್ನ ಚಿತ್ತವಿದ್ದರೆ ನೀನು ನನ್ನನ್ನು ನಡೆಸು ಅಂತ ಹೇಳಿದೆ. ಆ ಕೈಗಳು ಬಲಪಡಿಸ್ತು. ಆಗ ಯಾವ ಸಮಯದಲ್ಲಿ ಎರಡು ಒಳಗೆ ನಿಮ್ಮ ಹಿಂದೆ ಬಂದು ಆ ಕೈಗಳು ನಿಂತು ನಿಮ್ಮನ್ನು ಬಲಪಡಿಸ್ತು ಎಂಬತಕ್ಕಂಥ ಒಂದು ಸಾಕ್ಷಿ ಅದ್ಭುತವಾಗಿದೆ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ, ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಪ್ರಿಯ ವೀಕ್ಷಕರೇ, ಒಬ್ಬ ಹಿರಿಯ ಬೋಧಕರು ಹೃದಯ ಅಪಘಾತದಿಂದ ದೇವರು ಅವರನ್ನು ಯಾವ ರೀತಿ ನಡೆಸಿದ್ರು ಎಂಬತಕ್ಕಂಥದ್ದು ಮುಂದಿನ ಭಾಗದಲ್ಲಿ. ದಯವಿಟ್ಟು ಈ ಸಾಕ್ಷಿಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ನಿಮಗೋಸ್ಕರ ಮುಂದಿನ ಭಾಗದಲ್ಲಿ ಕಾಯ್ತಾ ಇದೆ. ವೆಲ್ಕಮ್ ಬ್ಯಾಕ್. ನಮ್ಮ ಸಾಕ್ಷಿಯ ಸಮಯ ಮುಂದುವರಿತದೆ. ಹಿರಿಯ ಬೋಧಕರಾದ ಎಸ್ ಬಿ ರಾಜು ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಮಣ್ಣಿನ ಮಗ, ಬನ್ನಿ ಅವರ ಜೊತೆ ನಮ್ಮ ಸಾಕ್ಷಿಯನ್ನು ಮುಂದುವರಿಸೋಣ. ಹೃದಯ ಅಪಘಾತ ಅಂತ ನನಗೆ ಗೊತ್ತಾಯಿತು. ಯಾವುದೋ ಒಂದು ಕೈ ನನ್ನ ಬೆನ್ನು ಹಿಂದೆ ಬಂದಾಗಿತ್ತು ಅಂತ ನೀವು ಹೇಳಿದ್ರಿ. ಅಷ್ಟರೊಳಗೆ ವಿರಾಮಕ್ಕೆ ಸಮಯವಾಗಿತ್ತು. ಮುಂದುವರಿಸಿ ಬೋಧಕರೇ. ಆ ಕೈಗಳು ನನ್ನ ಮೇಲೆ ಬಂದ ತಕ್ಷಣ ಏನಂತ ಯಾರು ಅಂತ ಗೊತ್ತಿಲ್ಲ. ನಾನು ಯಾರನ್ನೂ ನೆನೆಸಲಿಲ್ಲ, ದೇವರೊಬ್ಬನನ್ನೇ ನಾನು ನೆನೆಸ್ತಾ ಇದ್ದೆ. ಆವಾಗ ಖುಷಿಯಾಯಿತು, ಮನಸ್ಸಿಗೆ ಸಂತೋಷವಾಯಿತು. ನನ್ನ ಕಾಲುಗಳು ಬೆರಳುಗಳು ಆಡಿದವು, ಕೈ ಬೆರಳುಗಳು ಆಡಿದವು. ಆ ಶಕ್ತಿ ಬಂತು, ಕೈಗಳನ್ನು ಎತ್ತಿದೆ, ಕಾಲುಗಳನ್ನು ಎತ್ತಿದೆ, ಸೊಂಟ ನಿಂತ್ಕೊಂಡೆ. ಆಗ ನನಗೆ ಕಾಲುಗಳು ಗಟ್ಟಿಯಾಯಿತು. ಯಾವ ಸ್ಥಳದಲ್ಲಿ ಝೂಮ್ ಆಗಿ ನಿಂತೋಯ್ತು, ಎಲ್ಲ ಝೂಮ್ ಎಲ್ಲ ಬಿಟ್ಟು ಹೋಯಿತು. ಕೂಡಲೇ ನಾನು ಚೇತರಿಸ್ಕೊಂಡೆ, ದೇವರಿಗೆ ಸ್ತೋತ್ರ ಮಾಡಿದೆ. ನನ್ನ ಟೇಬಲ್ ಮೇಲೆ ಸ್ಕೂಟರ್ದು ಕೀ ಇತ್ತು, ಬಜಾಜ್ 150 ಹಳೇ ಗಾಡಿ. ಅದನ್ನು ಎತ್ಕೊಂಡು ಓಡಬೇಕು ಅಂತೇಳಿ ಅಪ್ಸ್ಟೇರ್ ಹಿಡಿದು ದಡದಡದಡ ಅಂತ ನಾನು ಓಡಿದೆ. ಹೃದಯ ನೋಯ್ತಾ ಇತ್ತು, ನೋವು ಸಹಿಸ್ಕೊಂಡೆ. ಆದರೆ ದೇವರಿದ್ದಾನೆ ಅಂತ ನನಗೆ ಅರ್ಥವಾಯಿತು, ಯಾಕಂದರೆ ಆತನ ಕೈಗಳು ನನ್ನ ಮೇಲಿದೆ ಅನ್ನೋದು ಗೊತ್ತಾಗೋಯ್ತು. ಏಕೆಂದರೆ ನೀವು ಅದ್ಭುತ ರೀತಿಯಲ್ಲಿ ಆ ನೋವು ಬಂದ ಮೇಲೆ ಸ್ಕೂಟರ್ ಬೀಗ ತೆಗೆದುಕೊಂಡು ಮೊದಲನೇ ಅಂತಸ್ತಲ್ಲಿದ್ದಿರಿ ಅಂತ ಕಾಣಿಸುತ್ತೆ. ಫಸ್ಟ್ ಫ್ಲೋರ್.
ಆ ಮೊದಲನೇ ಅಂತಸ್ತಿಂದ ಕೆಳಗಡೆ ಮೆಟ್ಲಲ್ಲಿ ಇಳಿಗಿ ಬಂದು ಆ ನಮ್ಮ ಬಜಾಜ್ ಸ್ಕೂಟರ್ ಆಗಿನ ಕಾಲದ್ದು ಅದನ್ನು ಬಗ್ಗಿಸ್ಬೇಕು, ಬಗ್ಗಿಸಿ ಒಂದು ಎರಡು ಸರಿ ಬಗ್ಗಿಸಿ ಅದನ್ನು ನಿಲ್ಲಿಸಿ ಆಮೇಲೆ ಕಿಕ್ ಕೊಡೋದು ಸ್ಟಾರ್ಟ್ ಮಾಡಬೇಕು. ನಾನು ಎಲ್ಲೋ ಓದಿದ್ದೀನಿ ಬೋಧಕರೇ, ಹೃದಯ ಅಪಘಾತ ಎಂಬತಕ್ಕಂಥದ್ದು 1 ಟನ್ ವೆಯ್ಟು ನಮ್ಮ ದೇಹದ ಮೇಲೆ ಹೆಂಗೆ ಇದ್ದರೆ ಹೆಂಗಿರುತ್ತೋ ಆ ನೋವು ಅಷ್ಟು ಅದಕ್ಕೆ ಸಮಾನವಾಗಿ ಒಬ್ಬ ಲೇಖಕರು ಬರೀತಾರೆ. ನೀವು ಆ ನೋವನ್ನು ತಡ್ಕೊಂಡು ಸ್ಟೆಪ್ಪಲ್ಲಿ ಇಳಿದು ಎಲ್ಲಿಗೋದ್ರಿ? ಅದು ನನ್ನ ಶಕ್ತಿಯಲ್ಲ, ನನ್ನ ಕೈಯಲ್ಲಿ ಏನೇ ಇಲ್ಲದೆ ಸತ್ತು ಹೋಗಿದ್ದಂಥ ಈ ಜೀವ ಮತ್ತೆ ನನಗೆ ಒಂಥರ ಸ್ಫೂರ್ತಿ ಕೊಡ್ತು, ಚೈತನ್ಯ ಬಂತು. ಆದ್ದರಿಂದಲೇ ನಾನು ಸ್ಕೂಟರ್ ತಗೊಂಡು ನನ್ನ ಮನಸ್ಸು ಎಲ್ಲಿ ಬಂತು ಅಂದರೆ ದೇವರಿಗೆ ಸ್ತೋತ್ರ ಮಾಡಿ ನಾನು ಕೂಡಲೇ ನನ್ನನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಆಸ್ಪತ್ರೆಗೆ ಹೊರಡಲಿಕ್ಕೆ ನಾನು ಪ್ರಯಾಸಪಟ್ಟು ಸ್ಕೂಟರ್ ಸ್ಟಾರ್ಟ್ ಮಾಡಿದೆ. ಎಲ್ಲರೂ ಆಶ್ಚರ್ಯಪಟ್ಟರು, ಏನು ಇಂತಹ ವೇಗದಲ್ಲಿ ಹೋಗ್ತಾ ಇದ್ದಾರೆ ಇವರು, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ. ಸೊ ಯಾರಿಗೂ ಗೊತ್ತಿಲ್ಲ, ಅಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಒಂದು ಏನಾಯ್ತು, ಹೃದಯದ ನೋವು ಶುರುವಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲ ಪಾಸ್ಟರ್, ಯಾರಿಗೂ ಗೊತ್ತಿಲ್ಲ. ಓಕೆ. ಆಗ ನಾನು ತಕ್ಷಣ ನಾನು ಹೊರಡೋದನ್ನು ನೋಡಿ ಆಫೀಸ್ನಲ್ಲಿ ಯಾರೋ ಒಬ್ಬ ಪಾಸ್ಟ್ರು ನನ್ನ ಮಿಸ್ಸಸ್ಗೆ ಹೋಗಿ ಹೇಳಿದ್ದಾರೆ. ಆಗ ನನ್ನ ವೈಫ್ ಅಲ್ಲಿ ಓಡ್ ಬಂದು ಗೇಟ್ನಲ್ಲಿ ನಿಂತ್ಕೊಂಡು ನೋಡಿ ಕೂಗ್ತಾ ಇದ್ದಾಳೆ. ನಾನು ನಿಲ್ಲಿಲ್ಲ, ಗಾಡಿ ಎತ್ಕೊಂಡೆ, 2 ಫರ್ಲಾಂಗ್ ದೂರಕ್ಕೆ ಬಂದೆ. ಅಲ್ಲಿ ಒಂದು ರೈಲ್ವೆ ಗೇಟ್ ಕ್ರಾಸ್ ಮಾಡಬೇಕು, ಗೇಟ್ ಮುಚ್ಚಿತ್ತು. ಪೊಲೀಸ್ನವನು ಹಿಡ್ಕೊಂಡ ನನ್ನ ಗಾಡಿ, ಏನಯ್ಯ ಸ್ವಿಮ್ಮಿಂಗ್ ಮಾಡ್ಕೊಂಡು ಬಂದು ದಾರಿನಲ್ಲಿ ಬಟ್ಟೆ ಎಲ್ಲ ಒದ್ದೆ ಆಗಿದೆ, ನೀನು ಗಾಡಿ ನಿಲ್ಲಿಸು, ಈಗ ಹೋಗೋದು ಸರಿಯಿಲ್ಲ. ಬೆವರು ನಿಮ್ಮ ದೇಹದಲ್ಲಿ ಫುಲ್ ಬೆವರಿತ್ತು. ಬೆವರಿತ್ತು. ಓಕೆ. ಆ ನಂತರ ಅಲ್ಲಿ ನಿಲ್ಲಿಸ್ಕೊಂಡೆ, ಅವನು ಗಾಡಿ ಕೀಸ್ಕೊಂಡು ಸ್ಕೂಟರ್ ನಿಲ್ಲಿಸ್ತಾ. ಅಲ್ಲಿ ಒಂದು ಸಣ್ಣ ಹೋಟ್ಲ್ ಇತ್ತು, ನೀರು ಕುಡಿಬೇಕು ಅನ್ನೋ ಆಸೆಯಿಂದ ಕುಂತೆ. ಒಬ್ಬ ಆಟೋನವನು ಕೂಡಲೇ ಓಡ್ಬಂದು, ಸರ್ ಏನು ಹಿಂಗಾಗ್ಬಿಟ್ಟಿದ್ದೀರ, ನೀರು ಬೇಕಾ ಅಂದ. ಹೌದಪ್ಪ ಅಂದೆ. ಆ ನಂತರ ಆತನ ಹೋಗಿ ಹೋಟ್ಲಲ್ಲಿ ಒಂದು ಲೋಟ ನೀರು ತಂದು ಕೊಟ್ಟ. ಈಗ ನಮ್ಮ ಆಟೋ ಚಾಲಕರನ್ನು ನಾವು ತೆಗೆದುಕೊಂಡಾಗ ಸಾಧಾರಣವಾಗಿ ನಮ್ಮ ಬೆಂಗಳೂರಿನಲ್ಲೇ ಇರ್ಬೋದು ಅಥವಾ ಭಾರತದಲ್ಲಿ ಎಲ್ಲೇ ಸ್ಥಳದಲ್ಲಿರ್ಬೋದು, ಅವರು ಯೂಶ್ವಲಿ ಅಷ್ಟು ಸಹಾಯ ಮಾಡ್ತಕ್ಕಂಥ ಗುಣ ಇಲ್ತಕ್ಕಂಥ ವ್ಯಕ್ತಿಗಳೇ ಅಲ್ಲ. ಇದು ಐ ಆಮ್ ಮೇಕಿಂಗ್ ಎ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ ಔಟ್ ಆಫ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸಸ್ ಪಾಸ್ಟರ್ ರಾಜು. ಅಂಥದ್ದಲ್ಲಿ ಒಬ್ಬ ಆಟೋ ಚಾಲಕ ನಿಮಗೆ ನೀರನ್ನು ಕೊಟ್ಟಿದ್ದಾನೆ, ನೀರು ಕೊಟ್ಟು ದೇವದೂತನು ಅವನಿಗೆ ಪ್ರೇರಣೆಯನ್ನು ನೀಡಿದ್ದಾನೆ ಅಂತ ನನ್ನ ನಂಬಿಕೆ. ನಾನು ಅದೇ ವಿಶ್ವಾಸದಿಂದ ಕಾದು ಕುಳಿತಿದ್ದೆ, ಯಾರಾದರೂ ಇರ್ತಾರೋ ದೇವ್ರು ಕಳಿಸ್ತಾನೋ ನಮ್ಮ ನೋವಿನಿಂದಲೇ ಕೂತಿದ್ದೆ. ಆಟೋನು ಒಂದು ಬಂದು ನೀರು ತಂದು ಕೊಟ್ಟ. ಏನಾಯಿತು ಸರ್ ನಿಮಗೆ ಅಂದ, ಮಾತು ಬರಲಿಲ್ಲ, ನಾಲ್ಗೆ ನಿಂತು ಹೋಗಿತ್ತು. ನಾನು ಕೂಡಲೇ ಹೇಳಿದೆ ಗಾಡಿ ಎತ್ತು ಅಂತ. ಆಟೋನೊಳಗೆ ಕೂತ್ಕೊಂಡೆ, ಅವು ಗೇಟ್ ತೆಗಿತು. ಗೇಟ್ ತೆಗೆಸ್ತಕ್ಕಣ ಮತ್ತೆ ಆಫೀಸ್ಗೆ ಓಡಿದೆ. ಅಲ್ಲಿ ಹೋಗಿ ನಾನು ನೋಡಿದ್ರೆ ನನ್ನ ಮಿಸ್ಸಸ್ ಅಳತಾ ನಿಂತಿದ್ಲು ಗೇಟಲ್ಲಿ. ನಾನು ಸುಮ್ಮನೆ ಹಿಂಗೆ ಸೈನ್ ಮಾಡಿದೆ. ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಪಾಸ್ಟರ್? ನನಗೆ ಮದುವೆ ಆಗಿ ಈಗ 43ನೇ ವರ್ಷ ನಡೀತಾ ಇದೆ. ಓಕೆ. ಆವಾಗ ನಿಮಗೆ ಈ ಅಪಘಾತ ಆದಾಗ ಒಂದು ಅಂದಾಜಾಗಿ ಒಂದು 33 ಆವಾಗ ನನಗೆ 46 ವರ್ಷ. ಓಕೆ. 57ನೇ ಇಸ್ವಿ. ಓಕೆ. 57ನೇ ಇಸ್ವಿ 3ನೇ ತಾರೀಕು ನವಂಬರು 57ನೇ ಇಸ್ವಿಲಿ ನನಗೆ ಈ 97ನೇ ಇಸ್ವಿ 97ನೇ ಇಸ್ವಿಲಿ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು. ಓಕೆ. ಸೊ ಆವಾಗ ನನಗೆ 55 ವರ್ಷ. ಓಕೆ. ಸೊ ನಿಮ್ಮ ಶ್ರೀಮತಿ ಅಳ್ತಾ ಇದ್ರು? ಅಳ್ತಾ ಇದ್ರು. ಓಕೆ. ನಾನು ಸುಮ್ಮನೆ ಕೈ ಸನ್ನೆ ಮಾಡಿದೆ. ಆಗ ಅವಳು ಓಡ್ ಬಂದ್ಲು, ಕೈಯಲ್ಲಿ ಏನೂ ಇಲ್ಲ, ಪರ್ಸೆಲ್ಲ ಬಿಟ್ಟು ಓಡ್ ಬಂದಿದ್ದಾಳೆ. ಏನು ಅಂತ ಕೇಳಿದ್ಲು, ಕೂತ್ಕೊ ಅಂತ ಹೇಳಿದೆ. ಸನ್ನೆ ಬಾಯಿ ಬರ್ತಾ ಇಲ್ಲ, ನಾಲ್ಗೆ ಬರ್ತಾ ಇಲ್ಲ. ಆಗ ತಕ್ಷಣ ಕರ್ಕೊಂಡು ನಾನು ಹೇಳಿದೆ ಹಿಂಗೆ ಹೋಗು ಅಂತ. ಆಟೋನವನಿಗೆ ಹೇಳ್ತಾನೆ ಇದ್ದೀನಿ, ಎಲ್ಲೋಗೋದು ಸರ್ ಅಂತಾನೆ, ನೀನು ಹಿಂಗೆ ಹೋಗು ಹಿಂಗೆ ಹೋಗು ಅಂತ ಇದ್ದೀನಿ. ಅಲ್ಲಿ ಲೇಕ್ ಸೈಡ್ ಹಾಸ್ಪಿಟ್ಲ್ ಅಲ್ಸೂರಿಗೆ ಓಡಿದ್ವಿ. ಗೇಟ್ಗೆ ಹೋದಾಗ ನನಗೆ ಪ್ರಜ್ಞೆ ಹೋಗಿತ್ತು. ಓಕೆ. ಅಲ್ಲಿವರೆಗೂ ನೀವು ತಡ್ಕೊಂಡಿದ್ರಿ? ತಡ್ಕೊಂಡಿದ್ದೆ, ಅಲ್ಲಿ ಪ್ರಜ್ಞೆ ಹೋಯಿತು. ಓಕೆ. ಆನಂತರ ನನ್ನ ಮಿಸ್ಸಸ್ಸು ನನ್ನನ್ನು ಆಸ್ಪತ್ರೆ ಒಳಗೆ ಓಡಿದ್ಲು. ಎಮರ್ಜೆನ್ಸಿ ಹೆಲ್ಪರ್ಸು ಅಟೆಂಡರ್ಸ್ ಎಲ್ಲ ಓಡ್ ಬಂದರು, ಕೂಡಲೇ ತಗೊಂಡು ಹೋಗಿ ಒಳಗಡೆ ಎಮರ್ಜೆನ್ಸಿ ಒಳಗೆ ಹಾಕಿದ್ರು. ಈಗ ತುರ್ತು ಚಿಕಿತ್ಸೆಯಲ್ಲಿ ಕೂಡ ನಿಮಗೆ ಪ್ರಜ್ಞೆ ಇತ್ತ ಇಲ್ವಾ? ನನಗೆ ತುರ್ತು ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಓಕೆ. ಓಕೆ. ಅಲ್ಲಿ ಎಮರ್ಜೆನ್ಸಿ ಒಬ್ಬ ಡಾಕ್ಟ್ರ್ ಬಂದರು, ಅವ್ರ ಹೆಸರು ನಂತರ ನನಗೆ ಗೊತ್ತಾಯಿತು. ನನಗೆ ಜ್ಞಾನ ಬಂದ ಮೇಲೆ ಸುಮಾರು 8 ಗಂಟೆ ನಂತರ ನನಗೆ ಜ್ಞಾನ ಬಂದಿದೆ. ಅವರು ನನಗೆ ಎಮರ್ಜೆನ್ಸಿ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿದ್ರು. ಚೀಟಿ ಬರ್ಕೊಟ್ಟು ನನ್ನ ಮಿಸ್ಸಸ್ ಕೊಟ್ಟರು, ಅವಳ ಹತ್ರ 1 ಪೈಸೆ ಕೂಡ ಇರಲಿಲ್ಲ. ಆದರೆ ದೇವರೇ ನಮಗೆ ಅಲ್ಲಿ ಸಹಾಯ ಮಾಡಿದ್ರು. ಆ ಡಾಕ್ಟರು ಸೈನ್ ಮಾಡಿ ಆ ಇಂಜೆಕ್ಷನ್ ತರಿಸ್ಕೊಟ್ರು. ಫಾರ್ಮಸಿಸ್ಟ್ ಕೊಡಲಿಲ್ಲ. ಆದರೆ ನನ್ನ ಮಿಸ್ಸಸ್ ಅದನ್ನು ತಗೊಂಡು ಹೋಗಿ ಔಷಧಿಯನ್ನು ಕೊಟ್ಟಾಗ ಆ ಡಾಕ್ಟ್ರು
ನನಗೆ ಇಂಜೆಕ್ಷನ್ ಮಾಡಿದ್ದಾರೆ, ನೇರ ನನ್ನ ಹೃದಯಕ್ಕೆ ಮಾಡಿದ್ದಾರೆ. ಓಕೆ, ಅದು ಕೆಲಸ ಮಾಡಿದೆ. ಆದರೆ ನನ್ನ ಜ್ಞಾನ ಬಂದ ಮೇಲೆ ಕಣ್ಬಿಟ್ಟು ನೋಡಿದ್ರೆ ಅಲ್ಲಿ ಒಬ್ಬ ಹೆಣ್ಮಗಳು ನಿಂತಿದ್ದಾಳೆ, ಅವಳು ಡಾಕ್ಟರ್ ಅಂತಲೂ ಗೊತ್ತಿಲ್ಲ. ನಾನು ನೀವು ಯಾರು ಅಂತ ಕೇಳಿದೆ. ನಾನು ಡಾಕ್ಟರ್ ದೀನಾ ಅಂತ ಹೇಳಿದರು. ಓ ಡಾಕ್ಟರ್ ದೀನಾ, ಸರ್ ನೀವು ನನಗೆ ನಮ್ಮ ಶಾಲೆಯಲ್ಲಿದ್ದರಲ್ವಾ ಅಂತ ಹೇಳಿದ್ರು. ಡಾನಿಯಲ್ ಥಾಮಸ್ ಅವರು ಆವಾಗ ಪ್ರಿನ್ಸಿಪಲ್ ಆಗಿದ್ದರು. ಅಲ್ಲಿ ಆ ಡಾಕ್ಟ್ರು ನಮ್ಮ ಸ್ಟೂಡೆಂಟ್ ಆಗಿ ಓದಿ ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಕಾಲೇಜ್ನಲ್ಲಿ ಸ್ಕೂಲ್ನಲ್ಲಿ ಅವಳು SSLC ಪಾಸ್ ಮಾಡಿ ಅನಂತರ ಕಾಲೇಜ್ಗೆ ಹೋಗಿ ಡಾಕ್ಟ್ರಾಗಿ ಅದೇ ಡಾಕ್ಟ್ರು ದೇವರು ನನಗೆ ಉಪಯೋಗಿಸಿದ್ದಾನೆ. ಈಗ ಆ ವಿಷಯಕ್ಕೆ ಇನ್ನೂ ಮಾತಾಡೋಣ. ಒಂದೇ ಒಂದು ವಿಷಯ, ಈ ಹೃದಯದ ಮೇಲೆ ನಿಮಗೆ ಒಂದು ಸೂಜಿ ಮದ್ದನ್ನು ಹಾಕಿದ್ದಾರೆ, ನಿಮಗೆ ಹೃದಯ ಅಪಘಾತ ಈಗಾಗಲೇ ಆಗಿತ್ತಾ ಅಥವಾ ಆಗ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿಲಿ ಇದು ಹಾಕಿದ್ರೆ? ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಗಿತ್ತು ಆಗಿತ್ತು, ಅದೇ ಡಾಕ್ಟರ್ ನೋಡಿದ ತಕ್ಷಣ ಅದನ್ನು ಕೊಟ್ಟರು. ಓಕೆ, ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಬೋಧಕರಾದ SB ರಾಜು ಅವರೇ. ವೆಲ್ಕಮ್ ಬ್ಯಾಕ್. ಸಾಕ್ಷಿಯ ಕೊನೆಯ ಭಾಗದಲ್ಲಿ ಹೃದಯ ಅಪಘಾತದಿಂದ ದೇವರು ಪಾರು ಮಾಡಿರ್ತಕ್ಕಂಥ ಬೋಧಕರಾದ SB ರಾಜು ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಈ ಅಂತಿಮ ಭಾಗದಲ್ಲಿ ಇನ್ನೂ ಸ್ವಲ್ಪ ವಿಷಯಗಳನ್ನು ಅವರ ಒಂದು ಜೀವನದಿಂದ ನಾವು ಕಲಿಯೋಣ. ಹೃದಯ ಅಪಘಾತ ಡಾಕ್ಟರ್ ನಿಮಗೆ ಎಲ್ಲಾಗಿತ್ತು ಅಂತ ಹೇಳಿದ್ರು? ಅದು ನಿಮ್ಮ ಕಚೇರಿಯಲ್ಲಿ ಆಗಿತ್ತಾ ಅಥವಾ ನೀವು ಆಟೋನಲ್ಲಿ ಬರುವಾಗ ಆಯ್ತಾ, ಯಾವಾಗ ಆಯಿತು ಅಂತ ಏನಾದರೂ ಹೇಳಿದ್ರ? ಅದು ಹಾರ್ಟ್ ಅಟ್ಯಾಕ್ ಬಂದು ನನಗೆ ಕಚೇರಿಯಲ್ಲೇ ಆಗಿದೆ ಅನ್ನೋದು ನನಗೆ ಖಚಿತವಾಗಿದೆ. ಓಕೆ, ಡಾಕ್ಟರ್ ಆ ಸಮಯದಲ್ಲಿ ನೋಡಿದ್ದು ನಾನು ಹಾರ್ಟ್ ಅಟ್ಯಾಕ್ ಫೇಸ್ ಮಾಡೋದನ್ನು ನೋಡಿದ್ರಷ್ಟೇ. ಓಕೆ, ಆದ್ದರಿಂದ ಅದು ಆಫೀಸ್ನಲ್ಲಿ ಆಗಿದೆ ಹಾರ್ಟ್ ಅಟ್ಯಾಕ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಓಕೆ, ನನಗೆ BP ಮತ್ತು ಥೈರಾಯ್ಡ್ ಗ್ಲ್ಯಾಂಡ್ಸ್ಗಳು ಇರೋದು ಒಂದಲ್ಲ ಒಂದಿನ ಹಾರ್ಟ್ ಅಟ್ಯಾಕ್ ಬರ್ತದೆ ಅಂತ ಮುನ್ನೆಚ್ಚರಿಕೆ ಮೊದಲೇ ಗೊತ್ತಿತ್ತು. ಓಕೆ, ಈ ಕಾರಣದಿಂದ ಅದು ಹಾರ್ಟ್ ಅಟ್ಯಾಕ್ ಅಂತಲೇ ನಾನೇ ನಿಶ್ಚಿತ ಮಾಡಿಕೊಂಡೆ. ಓಕೆ, ನಾನು ಆಸ್ಪತ್ರೆ ಸೇರಿದ ಮೇಲೆ ಪ್ರಜ್ಞೆ ಬಂದ ನಂತರ ಡಾಕ್ಟ್ರ್ ಹತ್ರ ನಾನು ಮಾತಾಡಿದೆ, ದೇವರು ಎಷ್ಟು ಉತ್ತಮ ಸ್ವರೂಪಿ ಪ್ರೀತಿ ಸಾಗರ ಅನ್ನೋದು ನಾನು ಅಲ್ಲಿ ಕಂಡಿಡಿದೆ. ಯಾಕಂದರೆ ಆ ಸ್ಟೂಡೆಂಟು ಅದೇ ಸ್ಟೂಡೆಂಟ್ನ ಡಾಕ್ಟರ್ ಮಾಡಿ ಅಲ್ಲಿ ಇರಿಸಿದ್ದಾನೆ. ಇದು ಅದು ಮೊದಲನೇ ರೋಗಿ ನಾನೇ ಅವಳಿಗೆ. ಅಲ್ಲ, ನೀರಿನ ಮೇಲೆ ರೊಟ್ಟಿ ಹಾಕ್ರಿ ಅಂತ ಅಲ್ಲಿಗೆ ಬಂತು ಇದು. ನಾವು ಮುಂದುವರ್ಸೋಣ. ಈಗ ಹೃದಯ ಅಪಘಾತ ಆಗಿದೆ, ಮಗಳಿಗೆ ಮದುವೆ ಆಗಿಲ್ಲ, ಮಗನು ವಿದ್ಯಾಭ್ಯಾಸ ಮುಗಿಸಿಲ್ಲ, ಏನಾಗಬಹುದು ಒಂದು ವೇಳೆ ನನ್ನ ಪ್ರಾಣಕ್ಕೆ ಏನಾದರೂ ಒಂದು ಅಪಾಯ ಆದರೆ ನನ್ನ ಮಗಳ ಭವಿಷ್ಯವನ್ನು ಯಾರು ಏನು ಮಾಡ್ತಾರೆ? ನನ್ನ ಮಗನ ವಿದ್ಯಾಭ್ಯಾಸ ಅವನು ಮುಗಿಸ್ತಾನ ಇಲ್ವಾ ಎಂಬತಕ್ಕಂಥ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಆ ಸಮಯದಲ್ಲಿ ಬಂತ? ಕ್ಷಣಕಾಲ ಬಂತು, ಆದರೆ ನನ್ನಲ್ಲಿ ದೇವರ ಮೇಲೆ ಅಗಾಧವಾದ ಒಂದು ನಂಬಿಕೆ ಬೆಳೀತಾ ಇದ್ದುದರಿಂದ ದೇವರು ಅವರನ್ನು ಕಾಪಾಡ್ತಾನೆ ಅನ್ನುವ ಒಂದು ಭಾವನೆ ಮತ್ತು ಅಗಾಧವಾದ ಮನಸ್ಸು ಅದರ ಮೇಲೆ ನಾಟ್ಕೊಂಡಿತ್ತು. ನನಗೆ ನಂಬಿಕೆ ಇತ್ತು ದೇವರು ಖಂಡಿತವಾಗಿ ಸೇವೆ ಮಾಡಿದವರನ್ನು ಯಾರನ್ನೂ ಬಿಡುವುದಿಲ್ಲ ಅನ್ನೋದು ನನ್ನ ಭಾವನೆ. ಅದಕ್ಕಾಗಿ ದೇವರು ನಮ್ಮನ್ನು ಕಾಪಾಡ್ತಾನೆ, ಅವರನ್ನು ನಡೆಸ್ತಾನೆ, ಅವರ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಅಂತ ಹೇಳಿ ನಾನು ಚಿಂತೆ ಮಾಡದೇನೆ ಸಂತೋಷವಾಗಿಯೇ ಇದ್ದೆ. ನನ್ನ ಮಕ್ಕಳ ಬಗ್ಗೆ ಚಿಂತನೆ ಮಾಡಲಿಲ್ಲ. ಓಕೆ, ನಿಮ್ಮ ತಾಯಿ ನೆನಪು ನಿಮಗೆ ಬಂತ? ಆ ಸಮಯದಲ್ಲಿ ನನ್ನ ತಾಯಿಯನ್ನು ನೆನೆಸಲೂ ಇಲ್ಲ. ಓಕೆ, ಯಾರನ್ನೂ ನೆನೆಸಲಿಲ್ಲ ಕಾಮನ್ ಆಗಿ. ಆದರೆ ನನ್ನ ಭಾವನೆ ಏನಿತ್ತು ಅಂತಂದರೆ ಎಲ್ಲರನ್ನು ದೇವರು ಕಾಪಾಡ್ತಾನೆ, ಅದರಿಂದ ನನ್ನನ್ನು ದೇವರು ಕಾಪಾಡಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೆ. ಸರ್, ಈಗ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ, ಬಹಳ ವರ್ಷಗಳಿಂದ ಒಂದು ಹಿಂದೂ ಧರ್ಮದಿಂದ ನಿಜವಾದ ದೇವರನ್ನು ಕಂಡುಕೊಂಡು ಬಂದು ನೀವು ಬೋಧಕರಾಗಿ ಡೈರೆಕ್ಟರಾಗಿ ಮಿನಿಸ್ಟೀರಿಯಲ್ ಡೈರೆಕ್ಟರಾಗಿ ಎಷ್ಟೋ ಬೋಧಕರುಗಳಿಗೆ ನೀವು ದೇವರ ಕೆಲಸ ಯಾವ ರೀತಿ ಮಾಡಬೇಕು ಅಂತ ಹೇಳಿಕೊಟ್ಟು ದೇವರ ಹಾದಿಯಲ್ಲೇ ನಡ್ಕೊಂಬಂದಿರತಕ್ಕಂಥ ಒಬ್ಬ ವ್ಯಕ್ತಿಗೆ ಹೃದಯ ಅಪಘಾತ ಆದಾಗ ನಂಬಿಕೆಗೆ ಒಂದು ಪ್ರಶ್ನೆ ಬರ್ತದೆ, ದೇವರ ನಡೆಸುವಿಕೆ ಮೇಲೆ ಒಂದು ಪ್ರಶ್ನೆ ಬರ್ತದೆ, ದೇವರು ಒಳ್ಳೆಯವರಿಗೆ ದೇವರ ಸೇವಕರಿಗೆ ದೇವರಲ್ಲಿ ನಂಬಿಕೊಂಡಿರ್ತಕ್ಕಂಥವ್ರು ದೇವರನ್ನು ಆತ್ಕೊಂಡಿರ್ತಕ್ಕಂಥವ್ರಿಗೆ ಈ ರೀತಿ
ಯಾಕೆ ನಡೆದಿದೆ ಎಂಬತಕ್ಕಂಥ ಪ್ರಶ್ನೆ ಮನುಷ್ಯರಾಗಿರ್ತಕ್ಕಂಥ ಬಲಹೀನರಾಗಿರ್ತಕ್ಕಂಥ ನಮ್ಗಳಿಗೆ ಅದು ಬರ್ತದೆ. ನಿಮಗೆ ಯಾವ ರೀತಿ ಪ್ರಶ್ನೆಗಳು ಉದ್ಭವವಾಯಿತು ನಿಮ್ಮ ಒಂದು ಆ ಒಂದು ಘಟನೆಯಲ್ಲಿ? ನೀವು ದಾಖಲೆ ಹೊಂದಿರತಕ್ಕಂಥ ಆಸ್ಪತ್ರೆಯ ಆ ಹಾಸಿಗೆಯ ಮೇಲೆ ಮಲಗಿರ್ತಕ್ಕಂಥ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬಂದಂಥ ಪ್ರಶ್ನೆಗಳೇನು? ನನ್ನ ಮನಸ್ಸಿನಲ್ಲಿ ಯಾವ ಪ್ರಶ್ನೆಯೂ ಬರಲಿಲ್ಲ ಅಂತ ಹೇಳಲಿಕ್ಕೆ ಧೈರ್ಯ ಪಡ್ತೇನೆ. ವೆರಿ ಗುಡ್. ಯಾಕಂದರೆ ಮನುಷ್ಯನಿಗೆ ಶೋಧನೆಗಳುಂಟು, ಸಂಕಟಗಳುಂಟು, ಬಾಧೆಗಳುಂಟು ಅನ್ನೋದನ್ನು ನಮ್ಮ ಸ್ವಾಮಿನೇ ಅನುಭವಿಸ್ಬಿಟ್ಟಿದ್ದಾರೆ ಜೀವನದಲ್ಲಿ. ಆ ಒಂದು ತಿಳುವಳಿಕೆ, ಬುದ್ಧಿವಾದ, ವಾಕ್ಯಗಳ ಒಂದು ಸರಣಿ ನನ್ನ ಮನಸ್ಸಿನಲ್ಲಿ ಇನ್ನೂ ದಟ್ಟವಾದಂಥ ಹೊಗೆ ಬೆಳ್ಕೊಂಡು ಬಹಳ ಬಲವಾದ ಮತ್ತು ಜ್ಞಾನದಿಂದ ನಾನು ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಿದೆ. ಇದು ಒಂದು ಶೋಧನೆ, ಆದರೆ ನಾನು ಇದರಿಂದ ಗೆಲ್ತೇನೆ ಎನ್ನುವ ನನಗೆ ಒಂದು ಅಭಯ ನನಗೆ ಎದುರು ನೋಡ್ತಾ ಇತ್ತು. ಎಷ್ಟೋ ಸಂದರ್ಭಗಳಲ್ಲಿ ಪ್ರಿಯ ವೀಕ್ಷಕರೇ, ನಮ್ಮ ಜೀವನದಲ್ಲಿ ಒಂದು ಅನಾರೋಗ್ಯ ಎಂಬತಕ್ಕಂಥ ತಡೆ ಬಂದಾಗ ಮೊದಲನೇದಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಆದರೂ ದೇವರು ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಡೆಸೇ ನಡೆಸ್ತಾನೆ ಎಂಬತಕ್ಕಂಥ ಅಪಾರವಾದ ನಂಬಿಕೆ ಇದ್ದರೆ ಹೃದಯ ಅಪಘಾತ ಅಲ್ಲ, ಇನ್ನೇನೇ ಆದರೂ ನಾವು ಅದರಲ್ಲಿ ಜಯಿಸ್ತೀವಿ ಎಂಬತಕ್ಕಂಥದಕ್ಕೆ ಒಂದು ಸಾಕ್ಷಿ ನಮ್ಮ ಮುಂದೆ ಇದೆ. ಬುದ್ಕರಾದ ರಾಜು ಅವರೇ, ಈಗಿನ ಕಾಲದಲ್ಲಿ ಹೃದಯ ಅಪಘಾತ ಅನ್ನೋದು ತುಂಬ ಒಂದು ಸರಳವಾದ ಒಂದು ವಿಷಯ, ಕಾಮನ್ ವಿಷಯ ಆಗ್ಬಿಟ್ಟಿದೆ. ಆದರೆ ಈ ಹೃದಯ ಅಪಘಾತ ಆದಮೇಲೆ ಎಷ್ಟೋ ಜನರು ಜೀವನ ಮುಗಿದೋಯ್ತು, ಈ ರೀತಿ ಆಗಿದೆ ಅಂತ ಮಾನಸಿಕ ಖಿನ್ನತೆಗೆ ತಮ್ಮನ್ನು ಒಳಪಡಿಸ್ಕೊಂಡು ಜೀವನದ ದಿಕ್ಕೆ ಬದಲಾಗುತ್ತೆ. ಅಂಥವ್ರಿಗೆ ಹೃದಯ ಅಪಘಾತ ಆದಮೇಲೆ ಕೂಡ ದೇವರು ನನ್ನನ್ನು ಇನ್ನೂ ದೇವರ ಸೇವೆ ಮಾಡಲಿಕ್ಕೆ ಜೀವಂತವಾಗಿಟ್ಟಿದ್ದಾನೆ ಎಂಬತಕ್ಕಂಥ ನಂಬಿಕೆ ಈಗಾಗಲೇ ನಿಮ್ಮ ಸಾಕ್ಷಿಯ ಮೂಲಕ ನಮ್ಗೆ ಗೊತ್ತಾಗಿದೆ. ಆದರೆ ಹೃದಯ ಅಪಘಾತದಲ್ಲಿ ನರಳ್ತಾ ಇರ್ತಕ್ಕಂಥ ರೋಗಿಗಳಿಗೆ ನಿಮ್ಮ ಒಂದು ಸಂದೇಶ ಈ ಕಾರ್ಯಕ್ರಮದ ಮೂಲಕ? ಯಾರೂ ಸಹ ಹೃದಯ ಅಪಘಾತ ಅಥವಾ ಹಾರ್ಟ್ ಅಟ್ಯಾಕ್ ಬಂದರೆ ಅಧೈರ್ಯ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ದೇವರು ಪ್ರತಿಯೊಂದು ಕ್ಷಣ, ಸಮಯ ಮತ್ತು ಶೋಧನೆಗಳನ್ನು ಎಣಿಸಿದ್ದಾರೆ. ಯಾವುದಾದರೂ ವೈರತ್ವ ಅಥವಾ ಶತ್ರು ಬಂದು ದೇಹದಲ್ಲಿ ಹಿಡ್ಕೊಂಡ್ರೆ ನಮ್ಮನ್ನು ದೇವರು ಆ ಶತ್ರುವಿನಿಂದ ಬಿಡುಗಡೆ ಕೊಟ್ಟು ನಮ್ಮನ್ನು ನಿಜವಾಗಿ ಬಲಪಡಿಸ್ತಾನೆ ಅನ್ನುವ ನಂಬಿಕೆ ನಮ್ಮಲ್ಲಿ ಗಾಢವಾಗಿ ಹೃದಯದಲ್ಲಿ ಅಂತರಾಳದಲ್ಲಿ ಬಲವಾಗಿ ಇರಬೇಕು, ನಂಬಿರಬೇಕು. ದೇವರು, ಆ ಮಹಿಮೆಯುಳ್ಳ ದೇವರು ಮಹತ್ ಕಾರ್ಯಗಳನ್ನು ಮಾಡ್ತಾರೆ. ನನ್ನ ಜೀವಮಾನದಲ್ಲಿ ಆ ದೇವರು ಮಹತ್ ಕಾರ್ಯ ಮಾಡಿದ್ದಾರೆ. ನಾನು ನಿಶ್ಚಿತವಾಗಿ ಎಲ್ಲ ಶತ್ರುಗಳ ಮೂಲಕವಾಗಿ ಸೈತಾನಿಂದ ಗೆಲ್ತೇನೆ ಅನ್ನೋದು ನನ್ನ ಅಂತಿಮ ಪ್ರಯಾಣದ ದಿನದ ತನಕ ನಿಜವಾಗಿ ಆ ರೂಪವನ್ನು, ದೇವರ ರೂಪವನ್ನು ನಾನು ಕಂಡಿದ್ದೇನೆ. ಇದರಿಂದ ಯಾರೂ ಹೆದರುವ ಅವಶ್ಯಕತೆ ಇಲ್ಲ. ವಂಡರ್ಫುಲ್, ತುಂಬ ಚೆನ್ನಾಗಿ ಮಾತಾಡಿದ್ರಿ ಬೋಧಕರಾದ ರಾಜು ಅವರೇ. ನಮ್ಮ ದೂರದರ್ಶನ ಕೇಂದ್ರದ ಪರವಾಗಿ ನಿಮಗೆ ವಂದನೆಗಳು. ನಮಸ್ಕಾರ. ವಂದನೆಗಳು.